ಎಸ್ ರಮೇಶ್ ಜಾರಕಿಹೊಳಿ ವಿಚಾರವಾಗಿ ಪಕ್ಕಾ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಜೊತೆಗೆ ಕೇವಲ ಮಾಹಿತಿ ಮತ್ತು ಬ್ರೇಕಿಂಗ್ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಮಾತುಗಳು, ಪ್ರಮುಖ ನಾಯಕರೇ ಅದರ ಬಗ್ಗೆ ಮಾತನಾಡಿದ್ದಾರೆ. ಮೊದಲನೇದಾಗಿ ಬಿಜೆಪಿ ಸದ್ಯ ಏನೂ ಕೂಡ ಮಾಡ್ತಾ ಇಲ್ಲ, ಆದ್ರೆ ರಮೇಶ್ ಜಾರಕಿಹೊಳಿ ಪ್ಲಾನಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋ ಹಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತಿತ್ತು ನಿನ್ನೆಯ ಬಿಎಸ್ವೈ ಅವರ ಹೇಳಿಕೆ. ಹಾಗಾದ್ರೆ ಬಿಎಸ್ವೈ ಅವರು ಏನ್ ಹೇಳಿದ್ರು ನಿನ್ನೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ಯಾವುದಾದ್ರೂ ಕಾರಣಕ್ಕೆ ಅಧಿಕಾರಕ್ಕೆ ಬಂದರೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ನ ಹೆಚ್ಚು ಸಂಖ್ಯೆ ಪಡೆದಿರೋರೇ ಅಧಿಕೃತ ವಿರೋಧ ಪಕ್ಷ ನಾಯಕರಾಗಬೇಕು ತಾನೇ, ಯಾರಾಗ್ತಾರೆ ಅದು ಅವ್ರಿಗೆ ಬಿಟ್ಟಂತದ್ದು. ಬಿಜೆಪಿ ಯಾವುದಾದ್ರೂ ಕಾರಣಕ್ಕೆ ಅಧಿಕಾರಕ್ಕೆ ಬಂದರೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ನ ಹೆಚ್ಚು ಸಂಖ್ಯೆ ಪಡೆದಿರೋರೇ ಅಧಿಕೃತ ವಿರೋಧ ಪಕ್ಷ ನಾಯಕರಾಗಬೇಕು ತಾನೇ, ಯಾರಾಗ್ತಾರೆ ಅದು. ನಾವು ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ ಈ ಅಸ್ಥಿರಗೊಳಿಸುವಂತ ಕೆಲಸಕ್ಕೆ, ಭಾರತೀಯ ಜನತಾ ಪಾರ್ಟಿ ನಾವು ಕೈ ಹಾಕಿಲ್ಲ. ಸಿದ್ಧತೆ ದೃಷ್ಟಿಯಿಂದ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕೆ ನಾವೇನ್ ಸನ್ಯಾಸಿಗಳ ಅಲ್ರಿ, ಅದು ಬಿದ್ದೋದ್ರೆ ನಾವು ಸರ್ಕಾರ ಮಾಡೋಕೆ ಸಿದ್ಧ ಇದ್ದೇವೆ. ಹೆಚ್ಚು ಸೀಟ್ ಗೆದ್ದಿರೋದು ನಾವು ಭಾರತೀಯ ಜನತಾ ಪಾರ್ಟಿ. ಎಸ್ ಬಿಎಸ್ವೈ ಅವರ ಮಾತಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ, ಯಾವ್ದಾದ್ರೂ ಒಂದು ಕಾರಣಕ್ಕೆ ಏನಾದ್ರೂ ಅಧಿಕಾರಕ್ಕೆ ಬಂದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಮೇಶ್ ಜಾರಕಿಹೊಳಿ ಸದ್ಯ ತಮ್ಮ ಸಹೋದರರ ಮಾತನ್ನು ಕೇಳುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಂತಿಲ್ಲ. ಇದೇ ಕಾರಣಕ್ಕೆ ರಮೇಶ್ ಸಹೋದರ ಲಖನ್ ಜಾರಕಿಹೊಳಿ ನಿನ್ನೆ ಒಂದು ಮಾತನ್ನ ಹೇಳಿದ್ರು. ರಮೇಶ್ ಮನವೊಲಿಕೆ ಕೆಲಸ ಹೈಕಮಾಂಡ್ ನಿಂದಲೂ ಆಗ್ಲಿ, ಕೇವಲ ಸತೀಶ್ ಹೆಗಲಿಗೆ ಹಾಕಿ ಕೂರೋದು ಬೇಡ ಅಂತ ಅವ್ರು ಹೇಳಿದ್ರು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅದು ಮನವೊಲಿಸಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಅವ್ರು ಒಬ್ಬರಿಗೆ ಕೊಡಬಾರ್ದು, ನಾವು KPCC ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಎಲ್ಲರೂ ಸೇರಿ ಅವ್ರು ಮನವೊಲಿಸಬೇಕು. ಯಾಕಂದರೆ ಕಳೆದ 25 ವರ್ಷದಿಂದ ರಮೇಶ್ ಜಾರಕಿಹೊಳಿ ನಿಷ್ಠಾವಂತ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಿ, ಶಾಸಕರಾಗಿ, ಮಂತ್ರಿಯಾಗಿ ಪಕ್ಷಕ್ಕೆ ಅವರು ಸದಾ ಸೇವೆ ಸಲ್ಲಿಸುತ್ತಾರೆ. ಆದ ಕಾರಣ ಅವರು ಈ ಒಂದು ಬೆಳವಣಿಗೆಗೆ ನಮಗೂ ತುಂಬ ನೋವಾಗಿದೆ. ಆಗ ಈಗಾಗಲೇ ಅವರು ಮಂತ್ರಿ ಸ್ಥಾನ ತೆಗೆದುಕೊಳ್ಳುವ ಮನಸ್ಸಿಗೆ ಅವ್ರಿಗೆ ಬೇಜಾರಾಗಿರಬೇಕು. ಆದ ಕಾರಣ KPCC ಅಧ್ಯಕ್ಷರು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಅವರು, ನಮ್ಮ ಖರ್ಗೆ ಸಾಹೇಬರು, ನಮ್ಮ ಹೈಕಮಾಂಡು ಅವರೆಲ್ಲ ಕರೆದು ಒಂದು ಮನವಿ ಒಲಿಸಿ ಈ ಮುಂದಿನ ಬೆಳವಣಿಗೆ ಆಗಲ್ಲಂಗೆ ತಡಿಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೋತೇವೆ. ಎಸ್ ಇದು ಲಖನ್ ಜಾರಕಿಹೊಳಿ ಮಾತು. ಇನ್ನು ರಮೇಶ್ ಪರ ಹಲವಾರು ಶಾಸಕರಿರೋದು ಖಚಿತ, ಎಲ್ಲರೂ ಕೂಡ ಅಧಿಕೃತವಾಗಿ ಮಾತನಾಡದೇ ಇರಬಹುದು. ಆದ್ರೆ ಅಥಣಿಯ ಶಾಸಕ ಮಹೇಶ್ ಕಮಟಳ್ಳಿ ಮಾತ್ರ ಎಲ್ಲ ಅತೃಪ್ತ ಶಾಸಕರ ಧ್ವನಿಯಾಗಿ ಮಾತನಾಡಿದ್ರು. ರಮೇಶ್ ಜಾರಕಿಹೊಳಿ ನಮ್ಮ ನಾಯಕ, ಅವರ ನಿರ್ಧಾರಕ್ಕೆ ಬದ್ಧ ಅಂತ ಅವರು ಹೇಳಿದ್ರು. ಈಗ ಸನ್ಮಾನ್ಯ ಸತೀಶನ್ನ ಜಾರಕಿಹೊಳಿ ಅವರು ನಮ್ಮ ನಾಯಕರು, ಅದೇ ರೀತಿ ರಮೇಶ್ ಅಣ್ಣ ಜಾರಕಿಹೊಳಿ ಕೂಡ ನಮ್ಮ ನಾಯಕ. ಇವತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಯಿತು, ಮಂತ್ರಿಗಳು ಆಗಿದ್ದಾರೆ, ಕ್ಯಾಬಿನೆಟ್ ದರ್ಜೆ. ಅವರು ಬಂದಾಗ ನಮ್ಮ ಪಕ್ಷದ ವರಿಷ್ಠರು, ನಾವು ಅವ್ರ ಜೊತೆಗೆ ಇದ್ದೀವಿ. ಮೊದಲು ರಮೇಶ್ ಅಣ್ಣ ಅವ್ರ ಜೊತೆಗೆ ನಾವು ಇದ್ದಂಥವಿದ್ದೀವಿ. ಆದರೆ ಯಾವುದೇ ಸಂದರ್ಭದಲ್ಲಿ ಜಾರಕಿಹೊಳಿ ಬಂಧುಗಳಿಗೆ ಅನ್ಯಾಯ ಆತಪ್ಪ ಅಂದ್ರೆ ನಾವು ಅವ್ರ ಬೆಂಬಲಕ್ಕೆ ಇರ್ತೀವಿ. ಅತಿವಿಷ್ಟು ವರ್ಷದ ಕೊನೆಯವರೆಗೆ 2018 ಕೊನೆಯ ದಿನವರೆಗೆ ನಡೆದಂತಹ ಡೆವಲಪ್ಮೆಂಟ್ಸ್, ಆದ್ರೆ ಇವತ್ತಿನಿಂದ ಹೊಸ ದಿನ, ಹೊಸ ವರ್ಷ, ಏನಾದ್ರೂ ಹೊಸ ದಾರಿ ಕಡೆ ರಮೇಶ್ ಜಾರಕಿಹೊಳಿ ಹೋಗ್ತಾರ, ಹೊಸ ಸರ್ಕಾರ ರಾಜ್ಯದಲ್ಲಿ ಬರುತ್ತಾ, ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.